ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಯಶವಂತ್ ಕಾಡಮ್ಮನೆ. ಸುಳ್ಯ ತಾಲೂಕಿನಲ್ಲಿ ಇಂದು ಆರೋಗ್ಯ ಇಲಾಖೆಯ ವರದಿಯ ಪ್ರಕಾರ 42 ಪಾಸಿಟಿವ್ ದೃಢಪಟ್ಟಿದೆ. ನಾಲ್ಕೂರಿನಲ್ಲಿ ಒಂದು, ದೇವಚಳ್ಳದಲ್ಲಿ 5, ಉಬರಡ್ಕಮಿತ್ತೂರಿನಲ್ಲಿ 1, ಬಾಳುಗೋಡಿನಲ್ಲಿ 2, ಗುತ್ತಿಗಾರಿನಲ್ಲಿ 2, ಎಡಮಂಗಲದಲ್ಲಿ, ಮುರುಳಿಯದಲ್ಲಿ 2, ಕುಡಿಯಾಲದಲ್ಲಿ 1, ಮಂಡೆಕೋಲಿನಲ್ಲಿ 7, ಆಲೇಟಿಯಲ್ಲಿ 2, ಸುಳ್ಯದಲ್ಲಿ 10, ಮಡಪ್ಪಾಡಿಯಲ್ಲಿ 3, ಕಲ್ಮಕರಿನಲ್ಲಿ 2, ಹರಿಹರಪಲ್ಲ ತರ್ಕೆಯಲ್ಲಿ 1, ಬಳಪದಲ್ಲಿ 1, ಸಂಪಾಜಿಯಲ್ಲಿ 1 ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ 459. ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣಗೊಳಿಸಲು ಕೇಂದ್ರ ಸರ್ಕಾರವು ಪ್ರಯತ್ನ ನಡೆಸುತ್ತಿದ್ದು, ಇದರ ವಿರುದ್ಧ ಕಾಂಗ್ರೆಸ್ ಜನಾಂದೋಲನ ಮಾಡಲಿದೆ ಎಂದು ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಎಚ್ಚರಿಸಿದೆ. ಇಂದು ಸುಳ್ಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಸಿ ಜಯರಾಮರವರು, ಕೇಂದ್ರ ಸರ್ಕಾರ ಏರ್ಪೋರ್ಟ್ಗಳನ್ನು ಬಿಎಸ್ಎನ್ಎಲ್ ಅನ್ನು ಖಾಸಗಿಯವರಿಗೆ ಮಾರಿ ಇಡೀ ವ್ಯವಸ್ಥೆಯನ್ನು ಕುಲಗೆಡಿಸಿದೆ. ಈಗ ವಿದ್ಯುತ್ತನ್ನು ಕೂಡ ಖಾಸಗೀಕರಣಗೊಳಿಸುವ ಮಸೂದೆಯನ್ನು ಆಗಸ್ಟ್ 13ರಂದು ಲೋಕಸಭೆಯಲ್ಲಿ ಮಂಡಿಸಲು ಸಿದ್ಧತೆ ನಡೆಸಿದೆ. ಕೇಂದ್ರ ಸರ್ಕಾರದ ಈ ಪ್ರಯತ್ನವನ್ನು ವಿದ್ಯುತ್ ಇಲಾಖೆಗಳ ನೌಕರರು ಈಗಾಗಲೇ ವಿರೋಧಿಸಿದ್ದಾರೆ. ಆದರೂ ಕೇಂದ್ರ ಸರ್ಕಾರ ಈ ರೀತಿಯ ಬಂಡ ಪ್ರಯತ್ನಕ್ಕೆ ಮುಂದಾದರೆ ಜನರಿಗೆ ಬಹಳ ತೊಂದರೆ ಆಗಲಿದೆ. ಕೃಷಿಗೆ ಉಚಿತ ವಿದ್ಯುತ್ ಪಡೆಯುತ್ತಿರುವ ರೈತರಿಗೆ ಭಾಗ್ಯಜ್ಯೋತಿ ಯೋಜನೆ ಮೂಲಕ ಬೆಳಕು ಪಡೆದಿರುವ ಬಡವರಿಗೂ ತೊಂದರೆಯಾಗುತ್ತದೆ. ಪಂಚಾಯತ್ಗಳಲ್ಲಿ ಕುಡಿಯುವ ನೀರಿನ ಸರಬರಾಜು ಕೂಡ ಸಮಸ್ಯೆಯಾದಿತ್ತು ಎಂದು ಅವರು ಹೇಳಿದರು. ರಾಜ್ಯದಲ್ಲಿ 33 ಲಕ್ಷ ರೈತರ ಪಂಪ್ಸೆಟ್ಗಳಿವೆ. ಲಕ್ಷಾಂತರ ಜನ ಉದ್ಯೋಗಿಗಳು ಮೆಸ್ಕಾಂ ಮತ್ತು ಇತರ ಎಸ್ಕಾಂಗಳಲ್ಲಿ ದುಡಿಯುತ್ತಿದ್ದಾರೆ. ಬಿಎಸ್ಎನ್ಎಲ್ ದುರ್ಬಲಗೊಳಿಸುವುದರಿಂದ ಅದರಂತೆ ಇವರಿಗೂ ಕೂಡ ನಿರುದ್ಯೋಗದ ಸಮಸ್ಯೆ ಎದುರಾಗುವುದು ಖಂಡಿತ ಎಂದು ಅವರು ಹೇಳಿದರು. ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಭರತ್ ಮುಂಡೋಡಿ ಅವರು ಮಾತನಾಡಿ, ಹಿಂದೆ ಬಿಜೆಪಿಯವರು ಹೈಕಮಾಂಡ್ ಸಂಸ್ಕೃತಿ ಎಂದು ಕಾಂಗ್ರೆಸ್ ಅನ್ನು ಲೇವಡಿ ಮಾಡಿದ್ದರು. ಈಗ ಬಿಜೆಪಿಯವರು ಮಾಡುತ್ತಿರುವುದು ಏನು? ಕಾಂಗ್ರೆಸ್ ಇರುವಾಗ ಮುಖ್ಯಮಂತ್ರಿ ರಚನೆ ವಿಚಾರ ಮಾತ್ರ ದಿಲ್ಲಿಯಲ್ಲಿ ಚರ್ಚೆ ನಡೆಯುತ್ತಿತ್ತು. ಆದರೆ ಈಗ ಮಂತ್ರಿ ಯಾರಾಗಬೇಕು, ಯಾರಿಗೆ ಯಾವ ಖಾತೆ ಕೊಡಬೇಕು ಎಂಬುದು ಕೂಡ ದೆಹಲಿಯಲ್ಲಿ ನಿರ್ಧಾರವಾಗುತ್ತಿದೆ. ಇಂಥ ವ್ಯವಸ್ಥೆ ಬಿಜೆಪಿಯಲ್ಲಿ ಬಂದಿರುವಂತಹ ದುರ್ಗತಿ ಎಂದು ವಿಶ್ಲೇಷಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಪಿಎಸ್ ಗಂಗಾಧರ್, ನಂದರ ಸಂಕೇಶ, ಗೋಕುಲ್ ದಾಸ್, ಎಂಎಚ್ ಸುರೇಶ್, ಭವಾನಿ ಶಂಕರ್ ಕಲ್ಮಡ್ಕ ಉಪಸ್ಥಿತರಿದ್ದರು. ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂಗಳಿಂದ ಕೊರೋನಾ ನಿಯಂತ್ರಣ ಸಾಧ್ಯವಿಲ್ಲ. ಸಾಧ್ಯವಿರುತ್ತಿದ್ದರೆ ಈ ಹಿಂದೆ ಲಾಕ್ಡೌನ್ ಮಾಡಿದಾಗಲೇ ನಿಯಂತ್ರಣವಾಗುತ್ತಿತ್ತು. 2 ವರ್ಷ ಕಳೆದ ಬಳಿಕವೂ ಸರ್ಕಾರ ಮತ್ತು ಜಿಲ್ಲಾಡಳಿತ ಕರ್ಫ್ಯೂ ವಿಧಿಸುತ್ತಿರುವುದು ಮೂರ್ಖ ನಡೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಭಿಪ್ರಾಯಪಟ್ಟಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಭರತ್ ಮುಂಡೋಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಸಿ ಜಯರಾಮ್, ಜಿಲ್ಲಾ ಕಾರ್ಯದರ್ಶಿ ಬಿಎಸ್ ಗಂಗಾಧರ್ ಮತ್ತಿತರರು ಈ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸರ್ಕಾರ ತನ್ನ ಪರಿಪೂರ್ಣವಾದ ವೈಫಲ್ಯವನ್ನು ಮುಚ್ಚಿ ಹಾಕುವುದಕ್ಕಾಗಿ ಜನರು ಪ್ರತಿಭಟಿಸದಂತೆ ತಡೆಯಲು ಈ ರೀತಿಯ ನಿರ್ಬಂಧಗಳನ್ನು ಹೇರುತ್ತಿದೆ. ಮುಂದಿನ ಸ್ವಾತಂತ್ರ್ಯಾಚರಣೆಗೂ ಕೂಡ ಜಿಲ್ಲೆಯಲ್ಲಿ ಕರ್ಫ್ಯೂ ವಿಧಿಸಿರುವುದು ಅತ್ಯಂತ ವಿಷಾದದ ಸಂಗತಿ ಎಂದು ಅವರು ಹೇಳಿದರು. ಸುದ್ದಿ ನ್ಯೂಸ್ ಬುಲೆಟಿನಲ್ಲಿ ಈಗ ಒಂದು ಸಣ್ಣ ವಿರಾಮ. ಸ್ಕೈ ಫ್ಯಾನ್ಸಿ ಗ್ಲೋಬಲ್ ಟ್ರೇಡ್ ಸೆಂಟರ್, ಗಾಂಧಿನಗರ, ಸುಳ್ಯ. ಸುಳ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಂದೇ ಸೂರಿನಡಿಯಲ್ಲಿ ನವನವೀನ ವಿನ್ಯಾಸಗಳ 1 ಗ್ರಾಂ ಆಭರಣ, ಆಂಟಿಕ್ಯೂ ಆಭರಣ, ಕಾಸ್ಮೆಟಿಕ್ ಐಟಂಗಳು, ಮಕ್ಕಳ ಆಟಿಕೆಗಳು, ಗಿಫ್ಟ್ ಐಟಂಗಳು ಕೈಕೆಟುಕುವ ದರದಲ್ಲಿ, ಹೈದರಾಬಾದ್ ಮುತ್ತುಗಳು ಕೂಡ ಲಭ್ಯ. ಒಮ್ಮೆ ಭೇಟಿ ಕೊಡಿ ಸ್ಕೈ ಫ್ಯಾನ್ಸಿ ಗ್ಲೋಬಲ್ ಟ್ರೇಡ್ ಸೆಂಟರ್, ಗಾಂಧಿನಗರ, ಸುಳ್ಯ. ನಂಬರ್ 7204-320345-8884-44445. ಮಾಲಕರು ಹಾಜಿ ಇಬ್ರಾಹಿಂ ಕತ್ತರ್, ಮಂಡೆಕೋಲು. ಹಾಜಿ ಅಬ್ದುಲ್ ರಜಾಕ್, ರಾಜಧಾನಿ ಜುವೆಲ್ಲರ್ಸ್. ಶುಭಾರಂಭಗೊಂಡ ಪ್ರಯುಕ್ತ ನಮ್ಮ ಸಂಸ್ಥೆಯಲ್ಲಿ ಲಕ್ಕಿ ಕೂಪನ್ ಆಯೋಜಿಸಲಾಗಿತ್ತು. ಪ್ರಥಮ ಬಹುಮಾನ ಹೋಂಡಾ ಸ್ಕೂಟಿ, ದ್ವಿತೀಯ ಬಹುಮಾನ ಸ್ಮಾರ್ಟ್ ಫೋನ್ ಅನ್ನು ಗೆಲ್ಲುವ ಸ್ವರ್ಣಾಕಾಶ ನಿಮ್ಮದಾಗಿಸಿಕೊಳ್ಳಿ. ಸುದ್ದಿ ಸ್ವಾತಂತ್ರ್ಯೋತ್ಸವ ಅಮೃತ ವರ್ಷಕ್ಕೆ ಸುದ್ದಿಯ ಕೊಡುಗೆ. ಇಲಾಖೆಗಳಲ್ಲಿ ಉತ್ತಮ ಅಧಿಕಾರಿ ಅಥವಾ ಸಿಬ್ಬಂದಿಗಳನ್ನು ಗುರುತಿಸಲು ಅವಕಾಶ. ಓಟಿನ ಮುಖಾಂತರ ಅರ್ಹರ ಆಯ್ಕೆ. ನಿಮ್ಮ ಆಯ್ಕೆಯನ್ನು ವಾಟ್ಸ್ಆ್ಯಪ್ ಅಥವಾ ಲಿಖಿತವಾಗಿ ಸುದ್ದಿಗೆ ಕಳುಹಿಸಿ. ಕಳುಹಿಸಬೇಕಾದ ಮೊಬೈಲ್ ಸಂಖ್ಯೆ 8073446308. ಲಿಖಿತವಾಗಿಯೂ ಸುದ್ದಿ ಕಚೇರಿಗೆ ತಲುಪಿಸಬಹುದು. ತಲುಪಿಸಲು ಕೊನೆಯ ದಿನಾಂಕ ಆಗಸ್ಟ್ 5. ಕಳುಹಿಸುವವರು ತಮ್ಮ ಹೆಸರು, ವಿಳಾಸ ಮತ್ತು ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಆಗಸ್ಟ್ 15ರಂದು ಪ್ರತಿ ಇಲಾಖೆಯಲ್ಲಿ ಜನಮೆಚ್ಚಿದ ಅಧಿಕಾರಿ ಅಥವಾ ಸಿಬ್ಬಂದಿಯ ಹೆಸರು ಘೋಷಣೆ ಮಾಡಲಾಗುವುದು. ಇಲಾಖೆಗಳ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಮಾಹಿತಿ ಪಟ್ಟಿಗಾಗಿ ಸುದ್ದಿ ನ್ಯೂಸ್ ವೆಬ್ಸೈಟ್ ನೋಡಬಹುದು. ನಿರೀಕ್ಷಿಸಿ ಸ್ವಾತಂತ್ರ್ಯೋತ್ಸವದ ಅಮೃತ ಸಂಭ್ರಮ ಸುದ್ದಿಯೊಂದಿಗೆ. ವಿರಾಮದ ನಂತರ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ.
ಈ ಹಿಂದಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದರೂ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿ ಪಂಜ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಆಡಳಿತ ಪಕ್ಷದ ಬಹುತೇಕ ಸದಸ್ಯರು ಸಭಾತ್ಯಾಗ ಮಾಡಿದ ಹಿನ್ನೆಲೆಯಲ್ಲಿ ಸಭೆ ಮುಂದೂಡಲ್ಪಟ್ಟ ಘಟನೆ ನಡೆದಿದೆ. ಮೊನ್ನೆ ಪಂಜ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆ ಕರೆಯಲಾಗಿತ್ತು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಪೂರ್ಣಿಮಾ ದೇರಾಜ್ ಅವರು ಅಧ್ಯಕ್ಷತೆ ವಹಿಸಿದ್ದರು. ಈ ಹಿಂದೆ ವರ್ಗಾವಣೆಗೊಂಡ ಅಭಿವೃದ್ಧಿ ಅಧಿಕಾರಿ ಮಣಿಯಾನ ಪುರುಷೋತ್ತಮರ ಅವರು ವರ್ಗಾವಣೆ ವೇಳೆ ಗ್ರಾಮ ಪಂಚಾಯತ್ ಸದಸ್ಯರ ಮೇಲೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಆಧಾರ ರಹಿತ ಸುಳ್ಳು ಆರೋಪಗಳ ವರದಿ ನೀಡಿದ್ದು ಈ ವಿಚಾರ ವರ್ಗಾವಣೆ ಆದೇಶದಲ್ಲಿ ಉಲ್ಲೇಖ ಆಗಿದೆ. ಈ ಹಿಂದಿನ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಹಿಂದಿನ ಅಭಿವೃದ್ಧಿ ಅಧಿಕಾರಿಯವರ ಮೇಲೆ ಖಂಡನ ನಿರ್ಣಯಕ್ಕೆ ಸದಸ್ಯರೆಲ್ಲರೂ ಆಗ್ರಹಿಸಿದ್ದರು. ಈ ವೇಳೆ ಈಗಿನ ಅಭಿವೃದ್ಧಿ ಅಧಿಕಾರಿಯವರು ಅವರನ್ನು ಮುಂದಿನ ಸಭೆಯೊಳಗೆ ಇಲ್ಲಿಗೆ ಕರೆಸಿ ಮಾತನಾಡಿಸುತ್ತೇನೆ ಎಂದು ಭರವಸೆ ನೀಡಿದ್ದರು. ಆದರೆ ಇಂದಿನ ಸಾಮಾನ್ಯ ಸಭೆಗೆ ಹಿಂದಿನ ಅಭಿವೃದ್ಧಿ ಅಧಿಕಾರಿ ಬರದಿರುವುದರಿಂದ ಮತ್ತು ಖಂಡನ ನಿರ್ಣಯ ಕೈಗೊಳ್ಳದಿರುವುದರಿಂದ ಈ ವಿಚಾರದಲ್ಲಿ ಕ್ರಮ ಕೈಗೊಳ್ಳುವ ತನಕ ಸಭೆಯಲ್ಲಿ ಭಾಗವಹಿಸುವುದಿಲ್ಲ ಎಂದು ಹೇಳಿ ಹೆಚ್ಚಿನ ಸದಸ್ಯರು ಸಭಾತ್ಯಾಗ ಮಾಡಿದರು. ಸಭೆಯಲ್ಲಿ ಕೋರಂ ಇಲ್ಲದಿರುವುದರಿಂದ ಸಭೆಯನ್ನು ಮುಂದೂಡಲಾಗಿದೆ ಎಂದು ಅಧ್ಯಕ್ಷರು ತಿಳಿಸಿದರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೀರ್ತಿ ಪ್ರಸಾದ್, ಉಪಾಧ್ಯಕ್ಷ ಶ್ರೀಮತಿ ನೇತ್ರಾವತಿ ಕಲ್ಲಾಜೆ, ಸದಸ್ಯರಾದ ಜಗದೀಶ್ಪುರಿಯ, ಬಿ ಲಕ್ಷ್ಮಣಗೌಡ ಬುಳ್ಳಾಜೆ, ನಾರಾಯಣ ಕೃಷ್ಣನಗರ, ಲಿಖಿತ್ ಪಲ್ಲೋಡಿ, ಶರತ್ ಕುದ್ವಾ, ಚಂದ್ರಶೇಖರ ದೇರಾಜೆ, ಶ್ರೀಮತಿ ವೀಣಾ ಪಂಜ, ಶ್ರೀಮತಿ ಪ್ರಮೀಳಾ, ಶ್ರೀಮತಿ ಮಲ್ಲಿಕಾ, ಶ್ರೀಮತಿ ದಿವ್ಯ ಪುಂಡಿಮನೆ, ಶ್ರೀಮತಿ ವಿಜಯಲಕ್ಷ್ಮಿ, ಕಾರ್ಯದರ್ಶಿ ಕೆ ಪದ್ಮಯ್ಯ ಉಪಸ್ಥಿತರಿದ್ದರು. ಸದಸ್ಯರಾದ ನಾರಾಯಣ, ಚಂದ್ರಶೇಖರ, ಶ್ರೀಮತಿ ವೀಣಾ, ಜಗದೀಶ್, ಲಿಖಿತ್, ಶರತ್, ಶ್ರೀಮತಿ ವಿಜಯಲಕ್ಷ್ಮಿ, ಶ್ರೀಮತಿ ಪ್ರಮೀಳಾರವರು ಸಭಾತ್ಯಾಗ ಮಾಡಿದರು. ಮಡಿಕೇರಿ ರಸ್ತೆಯಲ್ಲಿ ಹೋಗಲಾಗದೆ ಸಂಪಾಜಿಯಲ್ಲಿ ಬೀಡುಬಿಟ್ಟಿರುವ ಟ್ಯಾಂಕರ್ ಮತ್ತು ಲಾರಿಗಳನ್ನು ತಕ್ಷಣ ತೆರವುಗೊಳಿಸುವಂತೆ ಮಡಿಕೇರಿ ಎಸ್ಐ ಅವರು ಬಂದು ತಿಳಿಸಿದ ಹಿನ್ನೆಲೆಯಲ್ಲಿ ಪೊಲೀಸರಿಗೂ ವಾಹನ ಚಾಲಕರಿಗೂ ಚಕಮಕಿ ನಡೆದಿರುವುದಾಗಿ ತಿಳಿದು ಬಂದಿದೆ. ರಸ್ತೆ ಸಮಸ್ಯೆಯಿಂದಾಗಿ ಈ ಮಾರ್ಗದಲ್ಲಿ ಘನವಾಹನಗಳ ಸಂಚಾರ ನಿಷೇಧಿಸಿತ್ತು. ಈ ಹಿನ್ನೆಲೆಯಲ್ಲಿ ವಾಹನಗಳು ಸಂಪಾಜಿಯಲ್ಲಿ ಠಿಕಾಣಿ ಹೂಡಿತ್ತು. ಇಂದು ವಾಹನಗಳನ್ನು ತೆರವುಗೊಳಿಸುವಂತೆ ಪೊಲೀಸರು ಹೇಳಿದಾಗ ಚಾಲಕರು ಈ ಕುರಿತು ಮಾಣಿಯಲ್ಲೇ ಸೂಚನೆ ನೀಡಬೇಕಾಗಿತ್ತು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರೆನ್ನಲಾಗಿದೆ. ಗುತ್ತಿಗಾರು ಗ್ರಾಮ ಪಂಚಾಯತ್ ನೂತನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ದನಪತಿಯವರಿಗೆ ಅಧಿಕಾರ ಹಸ್ತಾಂತರಿಸಲಾಯಿತು. ದನಪತಿಯವರು ಈ ಹಿಂದೆ ಮಡಪ್ಪಾಡಿ ಗ್ರಾಮ ಪಂಚಾಯತಿನ ಪಿಡುವಾಗಿ ಕೆಲಸ ನಿರ್ವಹಿಸುತ್ತಿದ್ದರು. ರೈತ ಬಂಧು ಮತ್ತು ಪೌಷ್ಟಿಕ ತೋಟ ಅಭಿಯಾನ ಕಾರ್ಯಕ್ರಮವು ಜಾಲ್ಸೂರು ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಜರುಗಿತು. ರೈತ ಬಂಧು ಮತ್ತು ಪೌಷ್ಟಿಕ ತೋಟ ಅಭಿಯಾನ ಹಮ್ಮಿಕೊಂಡು ಎರೆಹುಳ ತೊಟ್ಟಿ ನಿರ್ಮಾಣ ಹಾಗೂ ಪೌಷ್ಟಿಕ ತೋಟ ನಿರ್ಮಾಣದ ಬಗ್ಗೆ ಮಾಹಿತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕೆಎಂ ಬಾಬು ಕದಿಕರ್ಕ, ಉಪಾಧ್ಯಕ್ಷೆ ಶ್ರೀಮತಿ ಲೀಲಾವತಿ ನೋಬನಗರ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುಬ್ಬಯ್ಯ ಕೆಪಿ, ಟಿಐಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಂಜೀವಿನಿ ಒಕ್ಕೂಟದ ಸದಸ್ಯರು, ಗ್ರಾಮಸ್ಥರು, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿದ್ದರು. ಇದು ಈವರೆಗಿನ ಸುದ್ದಿ. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್.